ಮಂಡ್ಯದಲ್ಲಿ ಮತ್ತೆ ಕಮಾಲ್ ಮಾಡ್ತಾರ ವಿಜಯೇಂದ್ರ ಸದ್ದಿಲ್ಲದೆ ಮಂಡ್ಯ ಬಿಜೆಪಿ ಉಸ್ತುವಾರಿ ವಹಿಸಿಕೊಂಡ್ರ ವಿಜಯೇಂದ್ರ ಮಂಡ್ಯ ಜಿಲ್ಲೆಯಲ್ಲಿ ವಿಜಯೇಂದ್ರ ಸಂಚಾರದ ಹಿಂದಿದೆ ರಣತಂತ್ರ ಮಂಡ್ಯದಲ್ಲಿ ಮತ್ತೆ ಕಮಾಲ್ ಮಾಡ್ತಾರ ವಿಜಯೇಂದ್ರ ಸದ್ದಿಲ್ಲದೆ ಮಂಡ್ಯ ಬಿಜೆಪಿ ಉಸ್ತುವಾರಿ ವಹಿಸಿಕೊಂಡ್ರ ಮಂಡ್ಯ ಜಿಲ್ಲೆಯಲ್ಲಿ ವಿಜಯೇಂದ್ರ ಸಂಚಾರದ ಹಿಂದಿದೆ ಬಹುದೊಡ್ಡ ರಣತಂತ್ರ ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ केआर पेटे बाय इलेक्शन गेलुविना बलिका विजयेंद्र संचार मंडिया जिले मुखंडरु टिकेट आकांक्षी जोते सभे मेले सभे टिकेट आकांक्षी सलहे विजयेंद्र फेब्रवरी 21 अथवा 22 रंदु मंडिया जिले विजयेंद्र प्रवास कैगोळ्ळुत्तारे फेब्रवरी 21 के मेलुकोटे शिवकुमार श्री पुत्तळि अनावरण मेलुकोटे कार्यक्रम नंतर टिकेट आकांक्षी जोते सभे नडेसलिद्दारे फेब्रवरी 22 रंदु युवा मोर्चा समावेश विजयेंद्र भागी आगतारे हले मैसूर भाग केसरी पड़ी विजय व्यूह और जवाबदारिया तक विजयेंद्र नोट पर नोट ओनली मंडिया ओनली मंडिके सीमित माता कर्नाटक के जवाबदारिया को हले मैसूर भागली रीति जवाबारियाली बैस्ता बे कौदे अवेल नाक चुनाव मोर्ती आव गोत अल खंड विजयेंद्र चना गए पांडुपुर 21 तारीख के पूजे मुखातर मत गुर आशीर्वाद तक शुरुम केस ಕಮಲಪಾಳಯ ಮಂಡ್ಯ ಉಸ್ತುವಾರಿಯ ದೊಡ್ಡ ತಲೆಬೇನೆಯಾಗಿದೆ ಮಂಡ್ಯ ಉಸ್ತುವಾರಿ ವಿಚಾರಕ್ಕೆ ಸಿಎಂ ವಿರುದ್ಧ ಬಹಿರಂಗ ಅಸಮಾಧಾನ ಬೊಮ್ಮಾಯಿ ನಡೆ ವಿರುದ್ಧ ಕೆಸಿ ನಾರಾಯಣ ಗೌಡ ಅಪಸ್ವರ ಎತ್ತಿದ್ದಾರೆ ಕಮಲಪಾಳಯ ಮಂಡ್ಯ ಉಸ್ತುವಾರಿಯ ದೊಡ್ಡ ತಲೆಬಿಸಿ ಮಂಡ್ಯ ಉಸ್ತುವಾರಿ ವಿಚಾರಕ್ಕೆ ಸಿಎಂ ವಿರುದ್ಧ ಬಹಿರಂಗ ಅಸಮಾಧಾನ ವ್ಯಕ್ತವಾಗ್ತಿದೆ ಬೊಮ್ಮಾಯಿ ನಡೆ ವಿರುದ್ಧ ಕೆಸಿ ನಾರಾಯಣ ಗೌಡ ಅಪಸ್ವರ ಎತ್ತಿದ್ದಾರೆ ಮೂರು ತಿಂಗಳಿಗೊಂದ ಸರಿ ಉಸ್ತುವಾರಿ ಚೇಂಜ್ ಮಾಡೋಕಾಗುತ್ತಾ ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಉಸ್ತುವಾರಿ ತಗೊಳ್ಳಲ್ಲ ಸಿಎಂ ಉಸ್ತುವಾರಿ ತೀರ್ಮಾನಕ್ಕೆ ಸಚಿವರು ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬೊಮ್ಮಾಯಿ ನಡೆ ವಿರುದ್ಧ ಕೆಸಿ ನಾರಾಯಣ ಗೌಡ ಅಪಸ್ವರ ಬೆಂಗಳೂರಿನಲ್ಲಿ ಈಗ ಅಶೋಕ್ ಅಣ್ಣ ಇದ್ದಾರೆ ಅಶ್ವತ್ ನಾರಾಯಣ ಅವರು ಇದ್ದಾರೆ ಅವರೆಲ್ಲ ಬದ್ರು ಕೋಟಿಲ್ಲ ಅವರೇ ಅಲ್ಲೇನ ಅವರು ಚುನಾವಣೆ ಗೆಲ್ಲೋದಕ್ಕೆ ಏನು ಅವರಿಗೆ ಏನು ತೊಂದ್ರೆ ಇಲ್ಲ ಅಶ್ವತ್ ನಾರಾಯಣ ಅವರು ಅಶೋಕ್ ಅಣ್ಣ ಇರಬಹುದು ಇನ್ನು ಯಾರಾದರೂ अली याकेंद्रे नोड़ी अली याकेंद्रे महालक्ष्मी लेआउट माली महालक्ष्मी लेआउटू भद्रकोटेल यार नम गोपालण कोपालण भद्रकोटेल और बंद केस जवाबारी को ना एक्सेप्ट जोतेवे नान यू नोड़ गोपालण जिले जवाबारिया तक नानू आ जो निंतु नानू ओडाड़ी नानू कई जोड़स केस यारो नानो याकेी मंड्यदी नन के शिवम्ग इंचार्ज को नान अलो अर्धदली यारो इले नान शिवम्गी ना शिवम्गदल यारो नान हमकोक रेडी हाँ ऐनमूर तिंगू चेंज मोद्रे नोड़ी ननगू अल्ता बे याके नानल शिवम्गल केस दुड मटदल केस नड़ीता है नानली नानी पूरे अलू अर्ध बिटू इू अर्ध बिट बर के नन के स्वल्प कष्ट आगते अंत बयसता डीटेल्स को नम प्रतिनिधि नंदन संपर्कदल नंदन मंड्य उस्तुवारी अब बहुत दुड समस्या आगता है बीजेपी के याकिष्टु गोंदल अंत अशोक नंतर ನನಗೆ ಮಂಡ್ಯ ಉಸ್ತುವಾರಿ ಕೊಟ್ಟರು ಕೂಡ ಬೇಡ ಅಂತ ನಾರಾಯಣ ಗೌಡ ಅವರು ಹೇಳ್ತಾ ಇದ್ದಾರೆ ಅದರ ಮಧ್ಯೆ ವಿಜೇಂದ್ರ ಹೆಸರಿದೆ ಯಾವುದು ಕೂಡ ಅಧಿಕೃತವಾಗಿ ಈಗ ಕೇಳ ಬರ್ತಾ ಇಲ್ಲ ಏನಾಗ್ತಿದೆ ಶ್ವೇತಾ ಬಿಜೆಪಿಗರಿಗೆ ಮಂಡ್ಯ ಉಸ್ತುವಾರಿಯದ್ದೇ ಬಹಳ ದೊಡ್ಡ ಸವಾಲಾಗಿದೆ ಅಂದ್ರೆ ಗೋಪಾಲಯ್ಯ ಅವರು ಮಂಡ್ಯ ಉಸ್ತುವಾರಿಯನ್ನ ನಿಭಾಯಿಸ್ತಾ ಇದ್ರು ಈ ನಡುವೆ ಒಂದು ತಿಂಗಳ ಹಿಂದಷ್ಟೇ ದಿಢೀರ್ ಅಂತ ಹೇಳಿ ಮಂಡ್ಯ ಉಸ್ತುವಾರಿಯನ್ನ ಬದಲಾವಣೆ ಮಾಡಿ ಗೋಪಾಲಯ್ಯ ಅವರ ಜಾಗಕ್ಕೆ ಆರೋಷಕ ಅವರ ಅವನ್ನ ನೇಮಕ ಮಾಡಲಾಗಿತ್ತು ಆನಂತರದಲ್ಲಿ ಸ್ವಪಕ್ಷೀಯರೇ ಹೊಂದಾಣಿಕೆ ಆರೋಪನ ಮಾಡಿ ಗೋಪಾ ಮತ್ತೆ ಬಾಯ್ಕಟ್ ಚಳವಳಿಯನ್ನ ನಡೆಸಿದ್ರು ಆನಂತರ ಆ ಸ್ವತಃ ಆರೋಷಕ ಅವರೇ ವಿಮುಕ್ತಿಗೊಳಿಸಿ ಅಂತ ಹೇಳಿ ಒಂದು ಸಿಎಂ ಗೆ ಮನವಿಯನ್ನ ಮಾಡ್ಕೊಂಡು ಉಸ್ತುವಾರಿ ಸ್ಥಾನದಿಂದ ಹಿಂದೆ ಸರಿದಿದ್ರು ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಯಾವ ಸಚಿವರು ಕೂಡ ಮಂಡ್ಯ ಉಸ್ತುವಾರಿಯನ್ನ ಒಪ್ಪಿಕೊಳ್ಳಲಿಕ್ಕೆ
ರೆಡಿ ಇಲ್ಲ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಸಚಿವ ನಾರಾಯಣ ಗೌಡರು ಕೂಡ ಕಡಾಖಂಡಿತವಾಗಿ ನನಗೆ ಉಸ್ತುವಾರಿ ಬೇಡ ಅಂತ ಹೇಳಿ ಸಿಎಂ ವಿರುದ್ಧ ಬಹಿರಂಗವಾಗಿ ಒಂದು ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ಮೂರು ತಿಂಗಳಿಗೆ ಉಸ್ತುವಾರಿಯನ್ನ ಚೇಂಜ್ ಮಾಡಿದ್ರೆ ಅದನ್ನ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ಯಾರಿಗೆ ಉಸ್ತುವಾರಿ ಕೊಟ್ಟರೆ ನಾನು ಅವ್ರ ಜೊತೆ ನಿಂತು ಮಂಡ್ಯದಲ್ಲಿ ಪಕ್ಷ ಸಂಘಟನೆಯ ಕೆಲಸವನ್ನ ಮಾಡ್ತೀನಿ. ನಾನೀಗ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಇದ್ದೀನಿ, ಅಲ್ಲೂ ಮತ್ತೆ ಮಂಡ್ಯದಲ್ಲಿ ಎರಡೂ ಕಡೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಎರಡೂ ಕಡೆ ಅರ್ಧಂಬರ್ಧ ಕೆಲಸ ಆಗುತ್ತೆ. ಹಾಗಾಗಿ ಗೋಪಾಲಯ್ಯ ಅಥವಾ ಅಶ್ವತ್ಥನಾರಾಯಣ ಅಥವಾ ಆರೋಷಕ್ ಯಾರಿಗೆ ಉಸ್ತುವಾರಿ ಕೊಟ್ಟರು ಕೂಡ ನಾನು ಅವರ ಜೊತೆಗೆ ನಿಂತು ಕೆಲಸವನ್ನ ಮಾಡ್ತೀನಿ ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಮೂವರಿಗೆ ಅವರ ಆ ಸ್ವಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಬಹಳ ಸುಲಭವಾಗಿದೆ, ಅವರು ಬಂದು ಮಂಡ್ಯದಲ್ಲಿ ಕೆಲಸ ಮಾಡಬಹುದು. ಹಾಗಾಗಿ ಅವರಿಗೆ ಕೊಟ್ರೆ ಮಂಡ್ಯದಲ್ಲಿ ಪಕ್ಷ ಸಂಘಟನೆಗೆ ಹೆಲ್ಪ್ ಆಗುತ್ತೆ, ನಾನು ಅವ್ರ ಜೊತೆ ನಿಂತು ಕೆಲಸ ಮಾಡ್ತೀನಿ ಅನ್ನುವಂತ ರೀತಿಯಲ್ಲಿ ಅವರ ಮಾತುಗಳನ್ನ ಹೇಳ್ತಾ ಇದಾರೆ. ಅಂದ್ರೆ ಮೂರು ತಿಂಗಳಿಗೆ ಉಸ್ತುವಾರಿಯನ್ನ ಚೇಂಜ್ ಮಾಡಿದ್ರೆ ನಾನು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನುವಂತಹ ಬಹಿರಂಗವಾಗಿ ಅಸಮಾಧಾನ ಅವರು ಹಾಕುವಂತ ಮಾತುಗಳನ್ನು ಕೂಡ ಸಚಿವ ನಾರಾಯಣ ಗೌಡರು ಆಡಿರುವಂತದ್ದು. ಶ್ವೇತಾ, ಎಸ್ ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.